ಅಲ್ಲಿಗೂ ನಮಸ್ಕಾರ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡರ ಕನ್ನಡ ದಿನಪತ್ರಿಕೆಗಳ ಪ್ರಮುಖವಾದಂತಹ ಪ್ರಚಲಿತ ವಿದ್ಯಮಾನಗಳು ಹಾಗೂ ಸಾಮಾನ್ಯ ಜ್ಞಾನದ ವಿಷಯಗಳನ್ನು ಇವುಗಳಲ್ಲಿ ನೋಡ್ತೋಣ ಇದು ಸಮರೈಸ್ ಆಗಿರುತ್ತೆ ಎಲ್ಲ ದಿನಪತ್ರಿಕೆಗಳನ್ನು ಪಿ ಡಿ ಎಫ್ ಏನು ಮಾಡಿರ್ತೀವಿ ಆ ಪಿ ಡಿ ಎಫ್ನ ಸಮರೈಸ್ ನೋಟ್ಸ್ ಆಗಿರುತ್ತೆ ಇದನ್ನು ನೀವು ಟೆಲಿಗ್ರಾಮಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸೊ ನವೆಂಬರ್ ಹತ್ತನೇ ತಾರೀಕು ಪ್ರಮುಖವಾಗಿ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ವಿಶ್ವ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಭಾರತದಲ್ಲಿ ವಿಜ್ಞಾನ ದಿನವನ್ನು ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಣೆ ಮಾಡ್ತಾರೆ ಬಟ್ ವಿಶ್ವಾದ್ಯಂತ ವಿಜ್ಞಾನ ದಿನವನ್ನು ನವೆಂಬರ್ ಹತ್ತರಂದು ಆಚರಣೆ ಮಾಡ್ತಾರೆ ನಮ್ಮ ದೈನಂದಿನ ಜೀವನದಲ್ಲಿ ವಿಜ್ಞಾನದ ಮಹತ್ವ ಮತ್ತು ಪ್ರಸ್ತುತತೆಯನ್ನು ತಿಳಿಸೋದಕ್ಕೋಸ್ಕರ ಈ ದಿನವನ್ನು ಪ್ರಮುಖವಾಗಿ ಆಚರಣೆ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಥೀಮನ್ನು ಈಗಲೂ ಕೂಡ ಬಳಸ್ತಾಗ್ತಾ ಇದೆ ಮುಕ್ತ ವಿಜ್ಞಾನ ಎಲ್ಲರನ್ನ ಒಳಗೊಳ್ಳುತ್ತದೆ ಅನ್ನೋದು ಥೀಮ್ ಆಗಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಏಷ್ಯಾದ ಬಿಸ್ನೆಸ್ ವಿಮೆನ್ ಪ್ರಶಸ್ತಿ ಒಂದು ಪಟ್ಟಿ ಏನಿದೆ ಅದು ಪ್ರಕ ಪ್ರಕಟ ಆಗಿದೆ ಫೋರ್ಬ್ಸ್ ನಿಯತಕಾಲಿಕೆ ಪ್ರಕಟಿಸಿದ ಏಷ್ಯಾದ ಪವರ್ ಬಿಸ್ನೆಸ್ ವಿಮೆನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವರು ಭಾರತೀಯ ಉದ್ಯಮಿಗಳು ಸ್ಥಾನವನ್ನು ಪಡೆದಿರ್ತಾರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಮುಖ್ಯಸ್ಥೆಯಾದಂಥ ಸೋಮಾ ಮಂಡಲ್ ಅವರು ಇಂಡಿಯಾ ಬಿಸ್ನೆಸ್ ಆಫ್ ಎಂಕೂರ್ ಫಾರ್ಮ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕಿಯಾದ ನಮಿತಾ ತಾಪರ್ ಹಾಗೂ ಹೊನಸ ಕನ್ಸ್ಯೂಮರ್ನ ಮುಖ್ಯ ಇನೋವೇಷನ್ ಆಫೀಸರ್ ಆದಂತ ಗಜಲ್ ಅಲ್ಫಾ ಇವರು ಮೂರು ಜನ ಭಾರತದಿಂದ ಈ ಒಂದು ಪಟ್ಟಿಯಲ್ಲಿ ಗೌರವವನ್ನು ಪಡೆದಂತ ಭಾರತೀಯ ಮಹಿಳಾ ಉದ್ಯಮಿಗಳಾಗಿರ್ತಾರೆ ಅಮೆರಿಕಾದ ಸಂಸತ್ ಚುನಾವಣೆಯಲ್ಲಿ ಕನ್ನಡಿಗ ಥಾಣದಾರವರು ಗೆದ್ದಿರ್ತಾರೆ ಅಮೇರಿಕಾದ ಸಂಸತ್ತಿಗೆ ನಡೆದಂಥ ಮಧ್ಯಂತರ ಚುನಾವಣೆಯಲ್ಲಿ ಕರ್ನಾಟಕದ ಬೆಳಗಾವಿ ಮೂಲದ ಶ್ರೀ ತಾಣೆದಾರವರು ಆಯ್ಕೆಯಾಗಿರ್ತಾರೆ ಡೆಮೊಕ್ರೆಟಿಕ್ ಪಕ್ಷದಿಂದ ಸ್ಪರ್ಧೆ ಮಾಡಿದ ಅವರು ಎಂಬತ್ನಾಲ್ಕು ಸಾವಿರದ ತೊಂಬತ್ತಾರು ಮತಗಳನ್ನು ಪಡೆದು ಈ ಒಂದು ಗೆಲುವನ್ನು ಸಾಧಿಸಿರ್ತಾರೆ ಸುರು ಕನ್ನಡಿಗರು ಹಾಗಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ ಭಾರತೀಯ ಮೂಲದ ಅಮೇರಿಕಾದ ಯುವತಿಯಾದಂಥ ಅರುಣಾ ಮಿಲ್ಲರ್ ಅವರು ಮೇರಿಲ್ಯಾಂಡ್ ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಗೆ ಚುನಾಯಿತರಾಗಿರ್ತಾರೆ ಮೇರಿಲ್ಯಾಂಡ್ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿಗೆ ಭಾರತೀಯ ಮೂಲದ ಅಮೇರಿಕಾದ ಪ್ರಜೆ ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಗೆ ಆಯ್ಕೆಯಾಗಿರ್ತಾರೆ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯ ಇದಾಗಿರುತ್ತೆ ಐನೂರ ಎಪ್ಪತ್ತಾರು ಮಾತೃಭಾಷೆ ಸಮೀಕ್ಷೆ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಪೂರ್ಣಗೊಳಿಸಿದೆ ಪ್ರತಿ ಸ್ಥಳೀಯ ಮಾತೃಭಾಷೆಯ ಅಸ್ಮಿರತೆಯನ್ನು ಸಂರಕ್ಷಣೆ ಮಾಡೋದಕ್ಕೆ ಮತ್ತು ವಿಶ್ಲೇಷಿಸುವ ಉದ್ದೇಶದಿಂದ ದೇಶದ ಐನೂರ ಎಪ್ಪತ್ತಾರು ಮಾತೃಭಾಷೆಗಳ ಸಮೀಕ್ಷೆಯನ್ನು ಕ್ಷೇತ್ರೀಯ ವಿಡಿಯೋಗ್ರಫಿಯನ್ನು ಕೇಂದ್ರದ ಗೃಹ ಸಚಿವಾಲಯ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಪ್ರತಿ ಮಾತೃಭಾಷೆ ಹಾಗೂ ಆ ಭಾಷೆಗೆ ಸಂಬಂಧಿಸಿದ ಉಪಭಾಷೆಗಳ ಸಮೀಕ್ಷೆಯನ್ನು ಪೂರ್ಣಗೊಳಿಸಿರುವ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಮಾಹಿತಿ ಕೇಂದ್ರದಲ್ಲಿ ವೆಬ್ ದಸ್ತವೇಜು ಅರ್ಕಾಯುವಂತೆ ಹೇಳ್ತೀವಿ ಇದನ್ನು ಸ್ಥಾಪಿಸಲು ಯೋಜಿಸದೆ ಇದರ ಬಗ್ಗೆ ಗೃಹ ಸಚಿವಾಲಯ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ವಾರ್ಷಿಕ ವರದಿಯಲ್ಲಿ ಹೇಳುತ್ತೆ ಇದೇ ಉದ್ದೇಶಕ್ಕಾಗಿ ಆಂತರಿಕ ಭಾಷಾಶಾಸ್ತ್ರಜ್ಞರಿಂದ ಭಾಷಾ ದತ್ತಾಂಶಗಳ ಜೋಡಣೆ ಮತ್ತು ಸಂಪಾದನಾ ಪ್ರಕ್ರಿಯೆ ಮುಂದುವರಿಯುತ್ತೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಭಾರತೀಯ ಮೂಲದ ಪ್ರಾಧ್ಯಾಪಕಿಗೆ ಅಮೆಝಾನ್ ಪ್ರಶಸ್ತಿ ಸಿಕ್ಕಿರುತ್ತೆ ಅಮೆರಿಕಾದ ಕಾನ್ಸಸ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಭಾರತೀಯ ಮೂಲದ ಕಂಪ್ಯೂಟರ್ ಸೈನ್ಸ್ನ ಪ್ರಾಧ್ಯಾಪಕೆಯಾದಂಥ ಪವಿತ್ರ ಪ್ರಭಾಕರ್ ಅವರು ಬಳಕೆದಾರರ ನಕಾರಾತ್ಮಕ ಅನುಭವಗಳನ್ನು ಕಡಿಮೆ ಮಾಡುವ ತಂತ್ರಾಂಶವನ್ನು ವಿನ್ಯಾಸಗೊಳಿಸಿದ್ದಕ್ಕಾಗಿ ಅಮೆಝಾನ್ ಸಂಶೋಧನಾ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ ಕಾನೂನು ಆಯೋಗ ಒಂದು ಕಾನೂನು ಆಯೋಗವನ್ನು ರಚನೆ ಮಾಡಲಾಗಿದೆ ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಋತರಾಜ್ ಅವಸ್ಥಿ ಅವರು ಭಾರತೀಯ ಕಾನೂನು ಆಯೋಗದ ನೂತನ ಅಧ್ಯಕ್ಷರಾಗಿ ಬುಧವಾರ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಸೊ ಭಾರತೀಯ ಕಾನೂನು ಆಯೋಗದ ನೂತನ ಅಧ್ಯಕ್ಷರು ನ್ಯಾಯಮೂರ್ತಿಗಳಾದಂಥ ಅವಸ್ಥಿಯವರು ಋತರಾಜ್ ಅವಸ್ಥಿಯವರು ಸದ್ಯ ಇಪ್ಪತ್ತೆರಡನೇ ಕಾನೂನು ಆಯೋಗ ಜಾರಿಯಲ್ಲಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ರಚನೆ ಮಾಡಲಾಗಿತ್ತು ಈ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಮೂರು ವರ್ಷಗಳಿರುತ್ತೆ ಟ್ವಿಟರ್ನಲ್ಲಿ ಈಗ ಬ್ಲೂಟಿಕ್ ಜೊತೆ ಅಧಿಕೃತ ಲೇಬಲ್ ಇರುತ್ತೆ ಅಂದರೆ ಅಫಿಷಿಯಲ್ಸ್ ಅಂತ ನಾವೇನು ಕರಿತೀವಿ ಈಗ ಎಂಟು ಡಾಲರ್ಗಳನ್ನು ಪಾವತಿ ಮಾಡಬೇಕು ಪ್ರತಿ ತಿಂಗಳು ಹಾಗೂ ಮೊದಲು ಟಿಕ್ ಮಾರ್ಕ್ ಬರ್ತಾ ಇತ್ತು ಅಫಿಷಿಯಲ್ ಅಕೌಂಟ್ಗಳಿಗೆ ಈಗ ಅದರ ಕೆಳಗಡೆ ಅಫಿಷಿಯಲ್ ಅಂತ ಮಾರ್ಕ್ ಬರುತ್ತೆ ವರಿಫೈಡ್ ಅಕೌಂಟ್ಗಳಿಗೆ ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿಗೆ ಭಾರತ ವಿಶ್ವದ ಮೂರನೇ ಅತಿದೊಡ್ಡ ಆಗುತ್ತೆ ಅಂತ ಸ್ಟ್ಯಾನ್ಲಿ ಹೇಳಿದೆ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಬೆಳವಣಿಗೆ ಕಾಣುತ್ತಿರುವ ಆರ್ಥಿಕತೆ ಎಂಬ ಹಿರಿಮೆಯನ್ನು ತನ್ನದಾಗಿಸಿಕೊಂಡಿರುವ ಭಾರತ ಎರಡು ಸಾವಿರದ ಇಪ್ಪತ್ತೇಳನೇ ಸಾಲಿಗೆ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರ ಅಂತ ಖ್ಯಾತನಾಮ ಹಣಕಾಸು ಸೇವಾ ಸಂಸ್ಥೆಯಾದ ಮಾರ್ಗನ್ ಸ್ಟ್ಯಾನ್ಲಿ ವಿಚ್ ವಿಶ್ಲೇಷಣೆ ಮಾಡಿದೆ ಮೊದಲ ಎರಡು ಸ್ಥಾನದಲ್ಲಿ ಅಮೆರಿಕ ಮತ್ತು ಚೀನಾಗಳು ಎಂದಿನಂತೆ ಇರಲಿವೆ ಕರ್ನಾಟಕದ ಮಾಜಿ ಆಟಗಾರ ಎಡಗೈ ಸ್ಪಿನ್ನರ್ ಆದಂಥ ರಘುರಾಮ್ ಭಟ್ ಅವರು ಕೆ ಎ ಸಿ ಎದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ರಘುರಾಮ್ ಭಟ್ ಅವರ ಜೊತೆ ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಮತ್ತು ಕಾಂಚಾಂಚಿ ಸ್ಥಾನಕ್ಕೆ ಆಯ್ಕೆ ನಡೆದಿದೆ ಸಾವಿರದ ಒಂಬೈನೂರ ಎಂಬತ್ತರಿಂದ ತೊಂಬತ್ತ ಮೂರರವರೆಗೆ ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಪಾಕಿಸ್ತಾನದ ವಿರುದ್ಧ ಅದೇ ವರ್ಷದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ತಲಾ ಒಂದೊಂದು ಟೆಸ್ಟ್ ಪಂದ್ಯಗಳನ್ನು ಆಡಿರ್ತಾರೆ ಇವರು ಇವರು ಎ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರ್ತಾರೆ ಸೊ ಮುಂದಿನ ವರ್ಷ ಎರಡ್ ಸಾವಿರದ ಮೂರಕ್ಕೆ ಭಾರತದಲ್ಲಿ ವಿಶ್ವ ಮಹಿಳಾ ಬಾಕ್ಸಿಂಗ್ ನಡೆಯುತ್ತೆ ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಭಾರತದಲ್ಲಿ ನಡೆಸಲಾಗ ನಡೆಸಲಿದೆ ವಿಶ್ವ ಪುರುಷರ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಈವರೆಗೆ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ನಡೆದಿರೋದಿಲ್ಲ ಎರಡು ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಆಡಳಿತ ಮಂಡಳಿಗೆ ಅಗತ್ಯ ಶುಲ್ಕವನ್ನು ಪಾವತಿಸದ ಕಾರಣಕ್ಕಾಗಿ ಈ ಚಾಂಪಿಯನ್ಶಿಪ್ಪನ್ನು ನಡೆಸುವಂಥ ಹಕ್ಕನ್ನು ಭಾರತ ಕಳ್ಕೊಂಡಿತ್ತು ಸೊ ಹಾಗಾಗಿ ಮಹಿಳೆಯರ ಚಾಂಪಿಯನ್ಶಿಪ್ಪನ್ನು ನಡೆಸುವಂಥ ಅವಕಾಶ ಭಾರತಕ್ಕಿದೆ ಅದನ್ನು ಭಾರತ ಮುಂದಿನ ವರ್ಷ ನಡೆಸುತ್ತೆ ಯೂನಿವರ್ಸಿಟಿಗಳ ರ್ಯಾಂಕಿಂಗನ್ನು ಬಿಡುಗಡೆ ಮಾಡಿದ್ದಾರೆ ಕ್ಯೂ ಎಸ್ ಅವರು ಕ್ಯು ಎಸ್ ಏಷ್ಯಾ ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಬಿಡುಗಡೆ ಮಾಡಿದ್ದಾರೆ ಭಾರತದ ವಿವಿಗಳ ಪೈಕಿ ಐ ಐ ಟಿ ಬಾಂಬೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಒಟ್ಟಾರೆಯಾಗಿ ಅದು ನಲವತ್ತನೇ ಸ್ಥಾನದಲ್ಲಿದೆ ಇನ್ನು ಚೀನಾದ ಪೀಕಿಂಗ್ ವಿಶ್ವವಿದ್ಯಾಲಯ ಒಟ್ಟಾರೆ ವಿಶ್ವದಲ್ಲಿ ಅಗ್ರ ಸ್ಥಾನವನ್ನು ಕಾಯ್ದುಕೊಂಡಿದೆ ಟಾಪ್ ಇನ್ನೂರು ವಿವಿಗಳ ಪಟ್ಟಿಯಲ್ಲಿ ಭಾರತದ ಹತ್ತೊಂಬತ್ತು ವಿ ವಿಗಳಿವೆ ಇದರಲ್ಲಿ ಐ ಐ ಟಿ ದೆಹಲಿ ನಲವತ್ತಾರು ಐ ಐ ಎಸ್ ಸಿ ಬೆಂಗಳೂರು ಐವತ್ತೆರಡು ಐ ಐ ಟಿ ಮದ್ರಾಸ್ ಐವತ್ತ್ಮೂರು ಖರಗ್ಪುರ ಅರವತ್ತ ಒಂದು ಕಾರನ್ಪುರ ಅರವತ್ತಾರು ದೆಹಲಿ ವಿ ವಿ ಎಂಬತ್ತೈದು ಐ ಐ ಟಿ ರೂರ್ಕಿ ನೂರ ಹದಿನಾಲ್ಕು ಜೆ ಎನ್ ಯು ನೂರತ್ತೊಂಬತ್ತು ಗುವಾಹಟಿ ನೂರಿಪ್ಪತ್ನಾಲ್ಕು ವೆಲ್ಲೂರು ನೂರ ಎಪ್ಪತ್ತ್ಮೂರು ಈ ರೀತಿಯಾಗಿ ಅಂಗಿ ಅಂಶಗಳು ಹೋಗ್ತಾ ಹೋಗುತ್ತೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಕೆಂಪೇಗೌಡ ಕೆಂಪೇಗೌಡರ ಪ್ರತಿಮೆ ಸೇರ್ಪಡೆಯಾಗಿದೆ ನಗರದ ಬೆಂಗಳೂರು ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನವೆಂಬರ್ ಹನ್ನೊಂದರಂದು ಲೋಕಾರ್ಪಣೆಗೊಳ್ಳಲಿರುವ ಬೆಂಗಳೂರಿನ ನಿರ್ಮಾ ನಿರ್ಮಾಪಕರು ಅಂತಲೇ ಹೇಳ್ಬೋದು ಅಥವಾ ನಿರ್ಮಾತರು ಅಂತಲೇ ಹೇಳ್ಬೋದು ನಾಡಪ್ರಭುಗಳಾದ ಕೆಂಪೇಗೌಡರ ಪ್ರತಿಮೆಯು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರಿದೆ ಈ ಮೂಲಕ ವಿಶ್ವದ ಮೊದಲ ಮತ್ತು ಅತ್ಯಂತ ಎತ್ತರದ ಕಂಚಿನ ಪ್ರತಿಮೆ ಎಂಬುದು ರಾಜ್ಯದ ಸಂಕೇತವಾಗಿರುತ್ತೆ ಹಾಗೂ ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ಸ್ ಗೆ ಸೇರಿರೋದು ಹೆಮ್ಮೆ ಒಂದು ವಿಚಾರ ನೂರ ಎಂಟು ಅಡಿ ಎತ್ತರದ ಈ ಪ್ರತಿಮೆ ಇಪ್ಪತ್ತ್ ಮೂರು ಎಕರೆ ಥೀಮ್ ಪಾರ್ಕ್ ಒಟ್ಟು ಎಂಬತ್ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರುತ್ತೆ ಸೊ ಜಿ ಟ್ವೆಂಟಿ ಲೋಗೋದಲ್ಲಿ ಅರಳಿದ ಕಮಲ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮಂಗಳವಾರ ಜಿ ಟ್ವೆಂಟಿ ಲಾಂಛನ ಥೀಮ್ ಮತ್ತು ವೆಬ್ಸೈಟ್ ಅನ್ನು ಅನಾವರಣಗೊಳಿಸಿದ್ದಾರೆ ಕಮಲವನ್ನ ಹೊಂದಿರುವ ಲಾಂಛನ ವಸುದೈವ ಕುಟುಂಬಕಂ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಎಂಬ ಸಂದೇಶವನ್ನು ಸಾರತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳಲಾಗಿದೆ ಜಿ ಟ್ವೆಂಟಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಪೂರ್ವ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾವನ್ನು ಆತಂಕಕ್ಕೆ ದೂಡಿದಂತಹ ಆರ್ಥಿಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಜಿ ಟ್ವೆಂಟಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಚನೆ ಮಾಡಲಾಯಿತು ಮಧ್ಯಮ ಆದಾಯದ ದೇಶಗಳನ್ನು ಒಳಗೊಂಡಿರುವ ಒಳಗೊಳ್ಳುವ ಮೂಲಕ ಜಾಗತಿಕ ಆರ್ಥಿಕತೆಯ ಸ್ಥಿರತೆಯನ್ನು ಸುರಕ್ಷೆ ಮಾಡುವುದು ಈ ಒಂದು ರಾಷ್ಟ್ರಗಳ ಒಕ್ಕೂಟದ ಉದ್ದೇಶವಾಗಿತ್ತು ಜಿ ಟ್ವೆಂಟಿಯಲ್ಲಿ ಪ್ರಮುಖ ರಾಷ್ಟ್ರಗಳು ಆಸ್ಟ್ರೇಲಿಯಾ ಬ್ರೆಜಿಲ್ ಚೀನಾ ಫ್ರಾನ್ಸ್ ಜರ್ಮನಿ ಭಾರತ ಜಪಾನ್ ರಿಪಬ್ಲಿಕ್ ಆಫ್ ಕೊರಿಯಾ ರಷ್ಯಾ ಸೌದಿ ಅರೇಬಿಯಾ ದಕ್ಷಿಣ ಆಫ್ರಿಕಾ ಟರ್ಕಿ ಬ್ರಿಟನ್ ಅಮೇರಿಕಾ ಐರೋಪ್ ಒಕ್ಕೂಟ ಸ್ಪೇನನ್ನು ಶಾಶ್ವತ ಅತಿಥಿ ಅಂತ ಪರಿಗಣಿಸಲಾಗಿರುತ್ತದೆ ಇಷ್ಟು ರಾಷ್ಟ್ರಗಳನ್ನು ನೀವು ಇದು ಈ ಒಂದು ಪಟ್ಟಿಯಲ್ಲಿ ನೋಡ್ಬೋದು ಇನ್ನು ಇದರ ಮಹತ್ವ ಏನು ಜಿ ಟ್ವೆಂಟಿ ಮಹತ್ವವನ್ನ ಇಲ್ಲಿ ಅನ್ನು ನೋಡ್ಕೋಬಹುದು ಲೋಗೋವನ್ನು ಯಾವ ರೀತಿ ಲಾಂಚ್ ಮಾಡಿದ್ದಾರೆ ಅಂತ ಜಿ ಟ್ವೆಂಟಿ ಲಾಂಛನ ಕೇವಲ ಸಂಕೇತವಾಗಿರದೆ ಒಂದು ಸಂದೇಶವನ್ನ ಸಾರುತ್ತೆ ವಸುದೈವ ಕುಟುಂಬಕಮ್ ಅನ್ನೋ ಸಂದೇಶವನ್ನ ಸಾರತ್ತೆ ಇಡೀ ಭೂಮಿಯೇ ಒಂದು ಕುಟುಂಬ ಅನ್ನೋ ಪರಿಕಲ್ಪನೆಯನ್ನು ಪ್ರತಿನಿಧಿಸುತ್ತೆ